ಹಲೋ, ನಮಸ್ತೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KEA ವತಿಯಿಂದ ನಡೆಯುತ್ತಿರುವಂಥ ಈ VAO ಪರೀಕ್ಷೆದು ಈಗ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿದೆ. ಆ್ಯಂಡ್ KPSCಯಿಂದ ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿರುವಂಥ PDOದು ಇನ್ನೂ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ. ಸೊ ಈ ಎರಡೂ ಪರೀಕ್ಷೆಗಳಿಗೆ ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ರು, ವಿಶೇಷವಾಗಿ ಗ್ರಾಮಾಡಳಿತಾಧಿಕಾರಿ ಆ್ಯಂಡ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಸೊ ಈ ಎರಡು ಹುದ್ದೆಗಳಿಗೆ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಒಂದಿಷ್ಟು ಸ್ಟ್ರಾಟಜಿಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಾಗೆ VA ಎಕ್ಸಾಮ್ದು ಈಗ ನಿಮಗೆ ಕನ್ಫರ್ಮ್ ಆಗಿ ಡೇಟ್ ಗೊತ್ತಾಗಿದೆ. ಸೊ ಅಕ್ಟೋಬರ್ ತಿಂಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಅಂತ. ಆ ಕಾರಣಕ್ಕಾಗಿ ಇನ್ನು 5 ತಿಂಗಳು ನಿಮಗೆ ಸಮಯಾವಕಾಶ ಇದೆ VA ಎಕ್ಸಾಮ್ಗೆ. ಬಟ್ PDO ಎಕ್ಸಾಮ್ದು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಸೊ KPSC ಅವರು ಇನ್ನೂ ಕೂಡ ಡೇಟ್ ಫಿಕ್ಸ್ ಮಾಡಿಲ್ಲ. ಈ ಕಾರಣಕ್ಕಾಗಿ ಎರಡು ಪರೀಕ್ಷೆಗೆ ಪ್ರಿಪೇರ್ ಆಗೋರಿಗೆ ಯಾವ ರೀತಿಯಾಗಿ ಒಂದು ಪರೀಕ್ಷೆಗೆ ಓದಿದರೆ ಇನ್ನೊಂದು ಪರೀಕ್ಷೆಗೆ ಯೂಸ್ ಆಗುತ್ತೆ, ಆ್ಯಂಡ್ ಎರಡೂ ಕೂಡ ಗ್ರೂಪ್ ಸಿ ಸಿಲೆಬಸ್ಸೇ ಇದೆ. ಸೊ ಆ ಕಾರಣಕ್ಕಾಗಿ ಎರಡೂ ಪರೀಕ್ಷೆಗಳಿಗೂ ಕೂಡ ನೀವು ಈಸಿಯಾಗಿ ಪ್ರಿಪ್ರೇಷನ್ ಮಾಡ್ಬೋದು, ಗೊಂದಲಕ್ಕೊಳಗಾಗದೆ. ಅದೆಂಗೆ ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಾಗೆ ಮೊದಲನೇದಾಗಿ ನೀವು VA ಪರೀಕ್ಷೆಗೆ ಕಂಪಲ್ಸರಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬರೀಬೇಕಾಗುತ್ತೆ. ಸೊ ಇನ್ಕ್ಲೂಡಿಂಗ್ PDO ಇದೇ ಒಂದು ಪರೀಕ್ಷೆಗೂ ಕೂಡ ಸೇಮ್ ಕಂಪಲ್ಸರಿ ಕನ್ನಡ ಇದೆ. ಬಟ್ ಈ ಎರಡೂ ಪರೀಕ್ಷೆಯಲ್ಲೂ ಕೂಡ ಕಂಪಲ್ಸರಿ ಕನ್ನಡ ಒಂದು ಪರೀಕ್ಷೆ ಪ್ಯಾಟರ್ನ್ ಚೇಂಜ್ ಇದೆ ಅಷ್ಟೇ, ಬಿಟ್ಟರೆ GK ಪೇಪರ್ ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಎರಡು ಕೂಡ ಸೇಮ್. KPSCಯ ಕಂಪಲ್ಸರಿ ಕನ್ನಡ ಪ್ರಶ್ನೆ ಪತ್ರಿಕೆ ನೀವು ಲಿಖಿತ ರೂಪದಲ್ಲಿ ಇರುತ್ತೆ, ಸೊ ಕಂಪ್ಲೀಟಾಗಿ ಅಲ್ಲಿ ಬರೀಬೇಕಾಗುತ್ತೆ. ಬಟ್ VA ಕಂಪಲ್ಸರಿ ಕನ್ನಡ ಪೇಪರ್ MCQ ಇದೆ. ಸೊ ಈ ಎರಡು ಬದಲಾವಣೆ ಬಿಟ್ಟರೆ ಸಿಲೆಬಸ್ ಕೂಡ ಎರಡಕ್ಕೂ ಸೇಮ್ ಓದಬೇಕು. ಬಟ್ PDOಗೆ ನೀವು ಓದ್ತಾ ಇದ್ದೀರಿ, ಈಗ ಆಲ್ರೆಡಿ ಶುರು ಮಾಡಿದಿರಿ ಪ್ರಿಪ್ರೇಷನ್ ಅಂದರೆ ನೀವು VA ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೊಡ್ತೀರ, ನೋ ಡೌಟ್. ಸೊ ಅದು ಹೆಂಗೆ ಅಂತಂದರೆ PDOಗೆ ಒಟ್ಟು 15 ವಿಷಯಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಟ್ಟು ಒಂದು 8 ವಿಷಯಗಳಿವೆ GK ಪೇಪರ್ಗೆ, ಆ್ಯಂಡ್ ಉಳಿದಂತೆ ಕಮ್ಯುನಿಕೇಷನ್ ಪೇಪರ್ ಸೇಮ್. ಬಟ್ ಡಿಫಿಕಲ್ಟಿ ಲೆವೆಲ್ PDOಗೂ VAಗೂ ಹೋಲಿಸಿದರೆ PDO ಜಾಸ್ತಿ ಇರುತ್ತೆ. ಸೊ ಇನ್ನೂ ಹಲವರು ಕೇಳಿದರು PDO ಎಕ್ಸಾಮ್ ಮುಂಚೆ ಇರುತ್ತಾ VA ಎಕ್ಸಾಮ್ ಮುಂಚೆ ಇರುತ್ತಾ ಅಂತಂದರೆ, ಈಗ ಆಲ್ರೆಡಿ VA ಎಕ್ಸಾಮ್ದು ಡೇಟ್ ಫಿಕ್ಸ್ ಆಗಿದೆ, PDOದು ಫಿಕ್ಸ್ ಆಗಿಲ್ಲ. ಬಟ್ ನನಗನ್ನಿಸ್ದಂಗೆ KPSC ಅವರು 5 ತಿಂಗಳ ಸಮಯಾವಕಾಶ ಕೊಡಲ್ಲ. ಸೊ ಐ ಥಿಂಕ್ ನಡೆದರೆ PDO ಎಕ್ಸಾಮೇ ಫಸ್ಟ್ ನಡೀಬೋದು, ಆನಂತರ VA ನಡೆಯುತ್ತೆ. ಆ್ಯಂಡ್ ಇಲ್ಲಿ GK ಪೇಪರ್ಗೆ 3-4 ಟಾಪಿಕ್ಗಳು ನಿಮ್ಗೆ ಜಾಸ್ತಿ ಆಗುತ್ತೆ, ಯಾವುದಕ್ಕೆ PDOಗೆ. ಸೊ ಹಂಗಾಗಿ ನೀವು PDO ಪ್ರಿಪ್ರೇಷನ್ ಮಾಡ್ತಾ ಇರೋರು ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವಿಷಯಗಳಾಗಿರ್ಬೋದು, ಆ್ಯಂಡ್ ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ವಿಷಯಗಳನ್ನ ತುಂಬ ಡೆಪ್ತಾಗಿ ಓದಬೇಕು. ಬಟ್ VAಗೆ ತುಂಬ ಶಾರ್ಟ್ ನೋಟ್ ಮಾಡಿಕೊಂಡ್ರೂ ಕೂಡ ಈಸಿ ಆಗುತ್ತೆ. ಮೊದಲನೇದಾಗಿ ನಿಮಗೆ ಹೇಳ್ತೀನಿ ಇದರಲ್ಲಿ ಏನೇನು ವಿಷಯಗಳು ಚೇಂಜ್ ಆಗ್ತವೆ PDOಗೂ VAಗೂ ಅಂದರೆ, ಸಾಮಾನ್ಯ ವಿಜ್ಞಾನ ವಿಷಯಗಳು. ಸೊ ಬೇಸಿಕ್ ಸೈನ್ಸ್ ಕ್ವೆಶನ್ಸು PDOಗೆ ಸ್ವಲ್ಪ ಟಫ್ ಆಗಿ ಬರುತ್ತೆ, ಬಟ್ ಇದರಲ್ಲಿ ಈಸಿ ಇರುತ್ತೆ VAಗೆ. ಆ್ಯಂಡ್ ಅದರ ಜೊತೆ ಸಮಾಜ ವಿಜ್ಞಾನ ವಿಷಯಗಳು ಆ್ಯಂಡ್ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯಗಳು PDOಅಲ್ಲಿ ಇರುತ್ತವೆ, ಬಟ್ VAಯಲ್ಲಿ ಇರಲ್ಲ. ಆ್ಯಂಡ್ ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣಾ ಚಳವಳಿ ಆಗಿರ್ಬೋದು ಮತ್ತು ಸಾಮಾಜಿಕ ಬದಲಾವಣೆ, ಈ ವಿಷಯ ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ PDO ಸಿಲೆಬಸ್ಗೆ. ಆ್ಯಂಡ್ ಕರ್ನಾಟಕದ ಅರ್ಥವ್ಯವಸ್ಥೆಯ ಸಾಮರ್ಥ್ಯಗಳು ಮತ್ತು ಅದರ ವಿಫಲತೆಗಳು, ಮೀನ್ಸ್ ನ್ಯೂನ್ಯತೆಗಳು ಅಂತಲೇ ಕರೀತೀವಿ. ಏನು ಕರ್ನಾಟಕದ ಆರ್ಥಿಕ ಸ್ಥಿತಿಗತಿಯ ನ್ಯೂನ್ಯತೆ ಅಥವಾ ಅರ್ಥವ್ಯವಸ್ಥೆಯ ಒಂದಿಷ್ಟು ಸಾಮರ್ಥ್ಯಗಳ ಬಗ್ಗೆ ಈ ಒಂದು, ಮತ್ತು ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆ ಅಂದರೆ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ಗಳು PDOಅಲ್ಲಿ ಇರುತ್ತೆ, ಬಟ್ VAಯಲ್ಲಿ ಇರಲ್ಲ. ಇದರಲ್ಲಿ ದೈನಂದಿನ ಗ್ರಹಿಕೆ ವಿಷಯ ಇರುತ್ತೆ VAಯಲ್ಲಿ, PDOಅಲ್ಲಿ ಸಾಮಾನ್ಯ ವಿಜ್ಞಾನ ವಿಷಯಗಳು. ಮೀನ್ಸ್ ನಿಮಗೆ ಸೈನ್ಸ್ ಕ್ವೆಶನ್ ಡೈರೆಕ್ಟಾಗಿ ಕೇಳ್ತಾನೆ, ಅಲ್ಲೊಂದು ಸ್ವಲ್ಪ ಇಂಡೈರೆಕ್ಟ್ ಕ್ವೆಶನ್ಸ್ ಆ್ಯಂಡ್ ಈಸಿ ಕ್ವೆಶನ್ಸ್ ಇರುತ್ತೆ. ಸೊ ಇದನ್ನು ಬಿಟ್ಟರೆ ಉಳಿದಂತೆ ನೀವು ಜಿಯೋಗ್ರಫಿ ಆಗಿರ್ಬೋದು, ಕರ್ನಾಟಕದ ಇತಿಹಾಸ, ಭಾರತಕ್ಕೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಭಾರತದ ಇತಿಹಾಸದಲ್ಲಿ ಏನೇನು ವಿಷಯ ಇದೆ ಅದು, ಆ್ಯಂಡ್ ಭೂಗೋಳಶಾಸ್ತ್ರ, ಎಕನಾಮಿಕ್ಸ್ ಆಗಿದ್ವು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅವೆಲ್ಲ ಆ್ಯಸ್ ಇಟ್ ಈಸ್ ನೀವು ಓದಲೇಬೇಕಾಗುತ್ತೆ. ಸೊ ಹಾಗಾಗಿ PDO ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರೋರಿಗೆ VA ಪರೀಕ್ಷೆಗೆ ನೀವು ಎರಡೂ ಸಿಲೆಬಸ್ಸನ್ನು ನೋಡಿಕೊಂಡು ಟ್ಯಾಲಿ ಮಾಡಿಕೊಂಡದ್ರಲ್ಲಿ ಯಾವ ಸಬ್ಜೆಕ್ಟಿಗೆ ಹೆಚ್ಚು ಮಹತ್ವ ಕೊಡಬೇಕು ಅಂತ. ಸೊ ಸರಿಯಾಗಿ PDO ಪ್ರಿಪೇರ್ ಆದರೆ VA ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ಸೊ ಒಂದೆರಡು ಮೂರು ವಿಷಯಗಳಷ್ಟೇ ಜಾಸ್ತಿ ಆಗ್ತವೆ ನಿಮಗೆ PDOಅಲ್ಲಿ. ಅದಕ್ಕಾಗಿ ಯಾರು ನನ್ನ ಸಹೋದರರು PDO ಪರೀಕ್ಷೆಗೆ ಪ್ರಿಪೇರ್ ಆಗ್ತಾಯಿದ್ರೆ, ಅವರು ಚೆನ್ನಾಗಿ ಓದಿದರೆ, ನೀವು VA ಎಕ್ಸಾಮ್ ಕೂಡ ಅದ್ರ ಜೊತೆ ಅಪ್ಲೈ ಮಾಡಿದಿರಿ ಅಂದರೆ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಸ್ವಲ್ಪ ಒಂದು ಗೊತ್ತಿರುವಂಥ ಒಂದು ವಿಷಯವನ್ನು ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.